ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಿಮ್ಮ ಸಮಥಿಂಗ್ ಗುಡ್ ಕನ್ನಡ ಚಾನಲಿಂದ ಇವತ್ತಿನ ವಿಷಯ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ಪೊಲೀಸ್ನಲ್ಲಿ ಖಾಲಿ ಇರುವಂತಹ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎರಡು ಸಾವಿರದ ಏಳು ಹುದ್ದೆಗಳು ಇದ್ರ ಬಗ್ಗೆ ಟೋಟಲ್ ಅಂದರೆ ಫುಲ್ ಡೀಟೇಲ್ಸು ಏಜ್ ಎಷ್ಟಾಗಿರಬೇಕು ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಲಾಸ್ಟ್ ಡೇಟ್ ಯಾವತ್ತು ಡಿ ಎಷ್ಟು ಅಂತ ಫುಲ್ ಡೀಟೇಲ್ಸ್ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದು ಈ ಹುದ್ದೆಗಳಿಗೆ ಟೆನ್ ಪ್ಲಸ್ ಟು ಅಥವಾ ಪಿ ಯು ಸಿ ಪಾಸಾಗಿದ್ದರೆ ಸಾಕು ಟೆನ್ ಪ್ಲಸ್ ಟು ಅಂದರೆ ಏನೇನು ಅಥವಾ ಪಿ ಯು ಸಿ ಈಕ್ವಿಲೆಂಟ್ ಆಗಿರೋ ಕೋರ್ಸ್ಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸದ್ಯ ಈಗ ನೋಟಿಫಿಕೇಷನ್ನ ಓಪನ್ ಮಾಡೋಣ ಯಾವ ಥರ ಇದೆ ಅಂತ ಸೊ ಸ್ನೇಹಿತರೆ ನಾನು ಆಗಲೇ ಹೇಳಿದೆ ಪೊಲೀಸ್ ಇಲಾಖೆ ಪೊಲೀಸ್ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತು ಎಸ್ ಏನೋ ಕೊಟ್ಟಿದ್ದಾರೆ ಅವೆಲ್ಲ ಬೇಡ ನಮಗೆ ವಿಷಯ ಬಂದುಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮತ್ತು ಮಹಿಳೆ ಎರಡು ಸಾವಿರ ಹುದ್ದೆಗಳ ನೇರ ನೇಮಕತಿ ಕುರಿತು ಒಂದು ನೋಟಿಫಿಕೇಷನ್ ರೆಡಿ ಮಾಡಿದ್ದಾರೆ ಇದು ವೆಬ್ಸೈಟಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿಲ್ಲ ಬೇಜಾರು ಮಾಡ್ಕೋಬೇಡಿ ಸೊ ಡಿಸ್ಕ್ರಿಪ್ಷನಲ್ಲಿ ಸಿಕ್ಕ ಲಿಂಕ್ ವೆಬ್ಸೈಟಲ್ಲಿ ಸಿಕ್ಕಿದ ತಕ್ಷಣ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಆಗ ನೀವು ಓಪನ್ ಮಾಡಿಕೊಂಡು ಓದಿ ಸದ್ಯ ಇದು ಸಿಗ್ತಾ ಇಲ್ಲ ಮೊದಲಿಗೆನೇ ಡಿ ಡಿ ಕೊಟ್ಟಿದ್ದಾರೆ ಡಿ ಡಿ ಎಷ್ಟಿರುತ್ತೆ ಅಂದರೆ ಜನರಲ್ ಕ್ಯಾಂಡಿಡೇಟ್ಸು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಇನ್ನೂರೈವತ್ತು ರೂಪಾಯಿ ಡಿ ಡಿ ಇರುತ್ತೆ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ನೂರು ರೂಪಾಯಿ ಡಿ ಡಿ ಇರುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಹಾಕಬೇಕಾಗುತ್ತೆ ಯಾವುದೇ ರೀತಿ ಆಫ್ಲೈನು ಇರೋದಿಲ್ಲ ಸೊ ನೆಕ್ಸ್ಟು ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತರಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತು ಸಂಜೆ ಆರು ಗಂಟೆವರೆಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಹಾಕಲು ಲಾಸ್ಟ್ ಡೇಟು ಇನ್ನು ಡಿ ಡಿ ಕಟ್ಟೋದಕ್ಕೆ ಇಪ್ಪತ್ತೈದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತವರೆಗೂ ಲಾಸ್ಟ್ ಡೇಟು ಇರುತ್ತೆ ಸೊ ಇನ್ನು ಯಾರ್ಯಾರಿಗೆ ಎಷ್ಟು ಪೋಸ್ಟ್ ಅಂತ ನೋಡೋದಾದರೆ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮೇಲ್ ಕ್ಯಾಂಡಿಡೇಟ್ಸ್ಗೆ ಎರಡು ಸಾವಿರದ ಏಳರಲ್ಲಿ ಸಾವಿರದ ಐನೂರ ಹತ್ತು ಪೋಸ್ಟ್ಗಳಿದೆ ಇದು ಹುಡುಗರಿಗೆ ಇನ್ನು ಮಹಿಳೆಯವರಿಗೆ ನಾನ್ನೂರ ತೊಂಬತ್ತೇಳಿದೆ ನಾನ್ನೂರ ತೊಂಬತ್ತೇಳು ಟೋಟಲು ಎರಡು ಸಾವಿರದ ಏಳು ಪೋಸ್ಟ್ಗಳು ಸೊ ಇನ್ನು ಏಜ್ ಏಜ್ ಎಷ್ಟಾಗಿರ್ಬೇಕಪ್ಪ ಅಂದರೆ ಕನಿಷ್ಠ ಹತ್ತೊಂಬತ್ತು ವರ್ಷ ವಯಸ್ಸಾಗಿರಬೇಕು ಇದು ಹೊಸ ನ್ಯೂಸ್ ಅನಿಸುತ್ತೆ ಕನಿಷ್ಠ ಹತ್ತೊಂಬತ್ತು ವರ್ಷ ವಯಸ್ಸಾಗಿರಬೇಕು ನಿಮಗೆ ಸೊ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗಗಳಾಗಿದ್ದರೆ ಇಪ್ಪತ್ತೇಳು ವರ್ಷ ಆಗಿರಬೇಕು ಇದನ್ನು ಬಿಟ್ಟು ಇನ್ನು ಯಾರ್ಯಾರು ಬರ್ತಾರೆ ತ್ರೀ ಎ ತ್ರೀ ಬಿ ಜನ್ರಲ್ ಕ್ಯಾಂಡಿಡೇಟ್ಸು ಇವರೆಲ್ಲ ಇಪ್ಪತ್ತೈದು ವರ್ಷದ ಒಳಗಡೆ ಇರಬೇಕು ಅಲ್ಲ ಸರ್ ಇಪ್ಪತ್ತೈದು ವರ್ಷ ಆಗಿರಬೇಕು ಇಪ್ಪತ್ತೈದು ವರ್ಷದ ಒಳಗಡೆ ಇರಬೇಕು ಅಷ್ಟೇ ಸ್ನೇಹಿತರೆ ಮಿನಿಮಮ್ಮ ಹತ್ತೊಂಬತ್ತು ವರ್ಷ ಆಗಿರಬೇಕು ಎಲ್ಲರಿಗು ಯಾರ್ಯಾರ ಸರಿನೂ ಹತ್ತೊಂಬತ್ತು ವರ್ಷ ಆಗಿರಲೇಬೇಕು ಈ ಡೇಟ್ ಒಳಗಡೆ ಸೊ ಅದು ಬಿಟ್ಟರೆ ಇನ್ನು ಇಪ್ಪತ್ತೇಳು ವರ್ಷದವರೆಗೂ ಟೈಮ್ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳು ಇವರಿಗೆ ಇಪ್ಪತ್ತೇಳು ವರ್ಷದ ಮೇಲೆ ಆಗಿರಬಾರ್ದು ಇನ್ನು ಇವ್ರು ಬಿಟ್ಟು ಜನರಲ್ ಕ್ಯಾಂಡಿಡೇಟ್ಸು ತ್ರೀ ಎ ತ್ರೀ ಬಿ ಅವರಿಗೆ ಇಪ್ಪತ್ತೈದು ವರ್ಷದ ಒಳಗಡೆನೇ ಇರಬೇಕು ಏಜು ಇನ್ನು ಕನ್ನಡ ಅರಣ್ಯ ಪ್ರದೇಶ ಬುಡಕಟ್ಟು ಜನಾಂಗ ಅಂತ ಇರ್ತಾರಲ್ಲ ಅವರಿಗೆ ಮೂವತ್ತು ವರ್ಷದವರೆಗೂ ಟೈಮ್ ಇರುತ್ತೆ ಸೊ ಇನ್ನು ನೀವೆಲ್ಲ ಕಾಯ್ತಿರೋ ಹಾಗೆ ವಿದ್ಯಾರ್ಹತೆ ವಿದ್ಯಾರ್ಹತೆ ಬಂದುಬಿಟ್ಟು ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಪಿ ಯು ಸಿ ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರೋ ಒಂದು ಕೋರ್ಸ್ನ ನೀವು ಮಾಡಿರಬೇಕು ಅದೇನಪ್ಪ ಅಂದರೆ ಸೊ ಎಲ್ಲರೂ ಪಿ ಯು ಎಸ್ ಎಲ್ ಸಿ ಪಾಸಾಗಿರ್ತೀರಿ ಪಿ ಯು ಸಿ ಪಾಸಾಗಿದ್ದರೂ ಬಿಟ್ಟಾಕಿ ನಿಮ್ಗೇನೇ ಎಕ್ಸ್ಟ್ರಾ ಏನೂ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾಗಿರೋಲ್ಲ ಪಿ ಯು ಸಿ ಅಥವಾ ಈಕ್ವೆಲೆಂಟು ಅಂದರೆ ಐ ಟಿ ಐ ಮಾಡಿರ್ತಾರೆ ಕೆಲವರು ಡಿಪ್ಲೊಮಾ ಮಾಡಿರ್ತಾರೆ ಅವ್ರೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಅಂದರೆ ಜೆ ಸಿ ಮಾಡಿರ್ತಾರಲ್ಲ ಅವರೆಲ್ಲ ಎನ್ ಐ ಓ ಎಸ್ ಅವರು ನಡೆಸೋ ಅಂಥ ಒಂದು ಭಾಷಾ ಕೋರ್ಸ್ ಅಥವಾ ಒಂದೇ ಒಂದು ಸಬ್ಜೆಕ್ಟಲ್ಲಿ ಪಾಸಾಗಿದರೆ ಅದು ಪದವಿ ಪೂರ್ವ ಶಿಕ್ಷಣಕ್ಕೆ ಈಕ್ವಲೆಂಟ್ ಅಂತ ಕನ್ಸಿಡರ್ ಆಗುತ್ತೆ ಅದು ಬಿಟ್ಟರೆ ನೀವು ಯಾವುದೇ ರೀತಿ ಬರೀ ಡಿಪ್ಲೊಮೊ ಸರ್ಟಿಫಿಕೇಟ್ ಇಟ್ಕೊಂಡು ಐ ಟಿ ಎಸ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಟೆನ್ ಪ್ಲಸ್ ಟು ಹತ್ತನೇ ಕ್ಲಾಸ ಎರಡು ವರ್ಷ ಓದಿದ್ದೀನಿ ನಾನು ಪಿ ಯು ಸಿ ಈಕ್ವಲೆಂಟು ಅಂತ ಅಂದರೆ ಅಪ್ಲಿಕೇಶನ್ ಹಾಕಿದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಯ್ತೀರ ಅರ್ಥ ಮಾಡ್ಕೊಳ್ಳಿ ಈ ಈ ಸರ್ವಿಸು ಅಥವಾ ಈ ಸಬ್ಜೆಕ್ಟಲ್ಲಿ ಯಾರು ಪಾಸಾಗಿರ್ತೀರ ಅವರು ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ ಸೊ ಇನ್ನು ತರಬೇತಿ ಅವಧಿ ಅಂದರೆ ನೀವೆಲ್ಲ ಸೆಲೆಕ್ಟ್ ಆದಮೇಲೆ ನಿಮಗೆ ಟ್ರೈನಿಂಗ್ ಇರುತ್ತೆ ಇನ್ನು ಪ್ರೊಬೆಷನರಿ ಪೀರಿಯಡ್ ಕಾಯಂಪೂರ್ಣವೇ ಅಂದರೆ ಪಾರ್ಲ್ಮೆಂಟ್ಗೆ ಮುಂಚೆ ಯಾವ್ದು ಎಷ್ಟಪ್ಪ ಅಂದರೆ ಎರಡು ವರ್ಷ ಸಾವಿರ ತಿಂಗಳು ಪ್ರೊಬೇಷನರಿ ಪೀರಿಯಡಲ್ಲಿ ಇರ್ತೀರಾ ಎರಡು ಅವರು ಸಾವಿರ ತಿಂಗಳು ಆದಮೇಲೆ ನೀವು ಕನ್ಫರ್ಮೇಷನ್ ಆಗುತ್ತೆ ಕನ್ಫರ್ಮೇಷನ್ ಆಗುತ್ತೆ ತಲೆ ಕೆಡಿಸ್ಕೊಡಿ ಇನ್ನು ವೇತನ ಶ್ರೇಣಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಇಪ್ಪತ್ತ್ ಸಾವಿರದ ಐನೂರು ಇರುತ್ತೆ ಮೂರು ಸಾವಿರದ ಐನೂರು ಬೇಸಿಕ್ ಅಂದರೆ ನಿಮಗೆ ಗ್ರಾಸು ಹತ್ತಿರ ತರ್ಟಿ ಪ್ಲಸ್ಸು ಜಾಸ್ತಿನೇ ಸಿಗುತ್ತೆ ಗ್ರಾಸು ಸೊ ನೆಕ್ಸ್ಟು ಲಿಖಿತ ಪರೀಕ್ಷೆ ಬಗ್ಗೆ ಇದು ಆನ್ ಲಿಖಿತ ಪರೀಕ್ಷೆ ಇರುತ್ತೆ ನಿಮಗೆ ವೆಬ್ಸೈಟ್ನಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡನ್ನ ಬಿಡ್ತಾರೆ ಆ ಅಡ್ಮಿಟ್ ಕಾರ್ಡಲ್ಲಿ ಅಡ್ರೆಸ್ಸು ಮತ್ತು ಡೇಟ್ ಇರುತ್ತೆ ಆವಾಗ ನೀವು ರಿಟರ್ನ್ ಟೆಸ್ಟ್ ಬರೋದಕ್ಕೆ ಹೋಗಬೇಕು ಈ ರಿಟರ್ನ್ ಟೆಸ್ಟಲ್ಲಿ ಪಾಸಾದವರ ಒಂದಿಷ್ಟು ಫೈ ಆಧಾರದ ಮೇಲೆ ನಿಮಗೆ ದೇಹದಾಢ್ಯತೆ ಪರೀಕ್ಷೆಯನ್ನು ನಡೆಸ್ತಾರೆ ಒಂದಿಷ್ಟು ಫೈಯಲ್ಲಿ ದೇಹ ಪರೀಕ್ಷೆ ಮತ್ತು ದೇಹ ಸಹಿಷ್ಣುತೆ ಪರೀಕ್ಷೆ ಅಂತ ನಡೆಸ್ತಾರೆ ಅಂದರೆ ಫಿಸಿಕಲ್ ಟೆಸ್ಟ್ನ ನಡೆಸ್ತಾರೆ ಸೊ ದೇಹ ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಏನೇನಿರುತ್ತಪ್ಪ ಅಂದರೆ ಕನಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹುಡುಗರಿಗೆ ಐಟು ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟ್ರ್ ಇರಬೇಕು ಏಯ್ಟ್ ಸಿಕ್ಸ್ ಸೆಂಟಿಮೀಟ್ರು ಎದೆ ಇರಬೇಕು ಇಗ್ಗಿಸ್ದಾಗ ಐದು ಸೆಂಟಿಮೀಟ್ರು ಇನ್ಕ್ರೀಸ್ ಆಗಬೇಕು ಇನ್ನು ಲೇಡೀಸ್ ಅವರಿಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟ್ರ್ ಹೈಟ್ ಇರಬೇಕು ತೂಕ ನಲವತ್ತೈದು ಕೆ ಜಿ ವೆಯ್ಟ್ ಇರಬೇಕು ಇನ್ನು ಬುಡಕಟ್ಟ ಜನಾಂಗದವ್ರಿಗೆ ಒನ್ ಫಿಫ್ಟಿ ಫೈವ್ ಸೆಂಟಿಮೀಟ್ರ್ ಹೈಟು ಫೈವ್ ಸೆಂಟಿಮೀಟ್ರ್ ಇನ್ಕ್ರೀಸು ಚೆಸ್ಟು ಇನ್ನು ಸಹಿಷ್ಣುತಾ ಪರೀಕ್ಷೆ ಏನಿರುತ್ತೆ ಅಂದರೆ ಎಲ್ಲ ಸಾಮಾನ್ಯ ಪುರುಷರ ಪುರುಷ ಅಭ್ಯರ್ಥಿಗಳಿಗೆ ಸಾವಿರದ ಆರುನೂರು ಮೀಟ್ರ್ ಓಟ ಇರುತ್ತೆ ಆರು ನಿಮಿಷ ಮೂವತ್ತು ಸೆಕೆಂಡಲ್ಲಿ ಓಡಬೇಕು ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎತ್ತರ ಜಿಗಿತ ಆದರೆ ಒನ್ ಪಾಯಿಂಟ್ ಟೂ ಮೀಟ್ರ್ ಕಡಿಮೆ ಇಲ್ಲದಂತೆ ಜಾಸ್ತಿ ನೆಗಿಬೇಕು ಉದ್ದ ಜಿಗಿತ ಆದರೆ ಮೂರು ಪಾಯಿಂಟ್ ಎಂಟು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೆಗಿಬೇಕು ಗುಂಡು ಎಸೆತ ಏಳು ಪಾಯಿಂಟ್ ಎರಡು ಸಿಕ್ಸ್ ಮೀಟ್ ಕೆ ಜಿ ಐದು ಪಾಯಿಂಟ್ ಆರು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶಗಳಲ್ಲಿ ಎಸಿಬೇಕು ಇನ್ನು ಮಹಿಳೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನಾನ್ನೂರ ಎಂಬತ್ತು ಮೀಟ್ರ್ ಓಟ ಇರುತ್ತೆ ಎರಡು ನಿಮಿಷಕ್ಕಿಂತ ಜಾಸ್ತಿ ಆಗದಂಗೆ ಎರಡು ನಿಮಿಷದೊಳಗಡೆ ಓಡಬೇಕು ಎತ್ತರ ಜಗಿತ ಪಾಯಿಂಟ್ ನೈನ್ ಮೀಟ್ರ್ ಕಡಿಮೆ ಇರದಂತೆ ನೆಗಿಬೇಕು ಉದ್ದ ಜಗಿತ ಆದರೆ ಟೂ ಪಾಯಿಂಟ್ ಫೈವ್ ಮೀಟ್ರ್ಗಳು ಕಡಿಮೆ ಇಲ್ಲದಂತೆ ನೆಗಿಬೇಕು ಗುಂಡು ಸೇತ ನಾಲ್ಕು ಕೆ ಜಿ ಇರುತ್ತೆ ಮೂರು ಪಾಯಿಂಟ್ ಏಳು ಐದು ಮೀಟ್ರ್ಗಿಂತ ಕಡಿಮೆ ಇರದಂತೆ ಮೂರು ಅವಕಾಶಗಳು ಮೀರದಂತೆ ಎಸಿಬೇಕು ಸೊ ಸ್ನೇಹಿತರೆ ಇದಲ್ಲ ನಿಮಗೆ ಮೆಡಿಕಲ್ ಟೆಸ್ಟ್ ಬೇರೆ ಇರುತ್ತೆ ಕನ್ಫರ್ಮೇಷನ್ ಆಗೋ ಟೈಮಲ್ಲಿ ಅಂದರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿ ಫಿಸಿಕಲ್ ಟೆಸ್ಟ್ನ ಅಟೆಂಡ್ ಮಾಡಿ ಅದನ್ನು ಕ್ಲಿಯರ್ ಮಾಡಿದರೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಅದನ್ನು ಪಾಸ್ ಆದರೆ ಮಾತ್ರ ನಿಮಗೆ ಯೂನಿಫಾರ್ಮ್ ಸಿಗೋದು ಅಂದರೆ ಕೆಲಸ ಸಿಗೋದು ಸೊ ಅಲ್ಲೇ ತನಕ ನನಗೆ ಎಷ್ಟು ಸಾಕು ಅನಿಸುತ್ತೆ ಇದು ಈ ವಿಷಯದ ಬಗ್ಗೆ ಇಷ್ಟೇ ಇಂಪಾರ್ಟೆಂಟ್ ನೋಟಿಸು ಅದು ಬಿಟ್ಟರೆ ಎಲ್ಲೆಲ್ಲಿ ಎಷ್ಟು ಅಂತ ಇದೆ ಅದನ್ನೆಲ್ಲ ಹೋಗಲ್ಲ ಇವೆಲ್ಲ ನಮೂನೆಗಳು ಈ ಥರ ಇರಬೇಕು ಫಾರ್ಮೇಟ್ ಅಂತ ಅದು ಬಿಟ್ಟರೆ ಇವೆಲ್ಲ ಪೋಸ್ಟ್ಗಳು ಎಲ್ಲೆಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಅದೆಲ್ಲ ಹೋಗಲ್ಲ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ಇದು ಸೊ ಇಲ್ಲಿವರೆಗೂ ಇಂಪಾರ್ಟೆಂಟು ತಿಳಿಸ್ಕೊಟ್ಟಿದ್ದೀನಿ ಅಂತ ನನಗೆ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಡಿಯಿಂದ ನಿಲ್ಸ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು